ಸೊ ಕೆ ಸಿ ಟಿ ವಿದ್ಯಾರ್ಥಿಗಳೇ, ನಿಮ್ಮ ಫ್ರೆಂಡ್ಸ್ ಕೂಡ ಡೌಟ್ಸ್ ಕೇಳಿದ್ದಾರೆ, ನಿಮ್ಮ ಡೌಟು ಸೇಮ್ ಇರ್ಬೋದು. 19,000ಗೆ ಅಗ್ರಿ ಸಿಗುತ್ತೆ. ಅಗ್ರಿ ಕೋಟಾ ಎಲಿಜಿಬಲ್ ಲಿಸ್ಟ್ ಅಲ್ಲಿ ಬರುವ ಸ್ಟೂಡೆಂಟ್ಸ್ಗೆ ಅಗ್ರಿಕಲ್ಚರ್ಗೆ ಮಾತ್ರ ರಿಸರ್ವೇಷನ್ ಇರುತ್ತಾ ಅಥವಾ ಫಾರ್ಮ್ ಸೈನ್ಸ್ ಎಲ್ಲದಕ್ಕೂ ಇರುತ್ತೆ, ಫಾರ್ಮ್ ಸೈನ್ಸ್ಗೂ ಇರುತ್ತೆ. ಓಕೆ ಸರ್, ಐ ಹ್ಯಾವ್ ಗಾಟ್ 93,000, ಸೊ ಸಿಗುತ್ತೆ, ಫಾರ್ಮಸಿ ಸಿಗುತ್ತೆ. ನೆಕ್ಸ್ಟು ಥ್ಯಾಂಕ್ ಯು ಅಂತ ಹಾಕಿದ್ರೆ ವೆಲ್ಕಮ್. ಸೊ ನೆಕ್ಸ್ಟ್ ಕ್ವಶನ್ನು, ಸರ್ ಲಿಂಕ್ ಓಪನ್ ಆಗ್ತಿಲ್ಲ ಅಂತ ಹೇಳ್ತಾ ಇದ್ದೀರಾ, ಚೆಕ್ ಮಾಡಿ ಸರ್. ನೆಕ್ಸ್ಟು 40,000ಗೆ ವಿಚ್ ಕೋರ್ಸ್ ಕ್ಯಾನ್ ಆಗಿ ಗೆಟ್, ಎದರಲ್ಲಿ ಯಾವ 40,000, ಏನು ಇಂಜಿನಿಯರಿಂಗು, ಏನು ಪ್ರಾಪರಾಗಿ ಹೇಳಿ. ಪ್ಯಾರಾಮೆಡಿಕಲಲ್ಲಿ ಅಡ್ಮಿಷನ್ ಆಗಬೇಕು, ಮೇಲೆ ಬಿ ಎಸ್ ಸಿ ನರ್ಸಿಂಗ್ ಅಪ್ಲಿಕೇಶನ್ ಹಾಕ್ಬೋದು, ಎರಡಕ್ಕೂ ಹಾಕ್ಬೋದು. ನಿಮ್ಗೆ ಯಾವುದು ಅಪ್ಲಿಕೇಬಲ್ ಆಗುತ್ತೆ ಅದನ್ನು ನೀವು ಅಡ್ಮಿಷನ್ ತೆಗೆದುಕೊಳ್ಬೋದು. ಐ ಹ್ಯಾಡ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಟುಡೇ, ಐ ಕುಡಂಟ್ ಗೋ, ಸೊ ಕ್ಯಾನ್ ಐ ಗೋ ಟುಮಾರೋ? ಎಸ್, ಯು ಕ್ಯಾನ್ ಗೋ, ಯು ಕ್ಯಾನ್ ಗೋ. ಕೆ ಸಿ ಟಿ ವೆರಿಫಿಕೇಶನ್ ಮಾಡಿಸೀನಿ, ಮತ್ತು ನರ್ಸಿಂಗಿಗೆ ವೆರಿಫಿಕೇಶನ್ ಮಾಡಿಸ್ಬೇಕಾ? ಬೇಡ. ಸೊ ಹಂಗಿದ್ದ ಮೇಲೆ ನೀವು ಡೈರೆಕ್ಟ್ ನೀವು ಅಲ್ಲಿ ಬರ್ತೀರಾ, ಡೋಂಟ್ ವರಿ. ಬೆಂಗಳೂರಿಗೆ ಮತ್ತೆ ಇನ್ನೊಂದ್ಸರಿ ಹೋಗಲೇಬೇಕು ನೀವು. ಹಾಸ್ಟೆಲ್ ರಿಸಲ್ಟ್ ಡೇಟ್, ಈ ಓಕೆ, ಹಾಸ್ಟೆಲ್ ರಿಸಲ್ಟ್ ಡೇಟ್ 2021. ಐ ಮೀನ್ಸ್ ಐ 63,000ಗೆ ಅಗ್ರಿ ಸಿಗುತ್ತೆ, ಡೋಂಟ್ ವರಿ. ಹಾಂ, ಏ ಒನ್ ಸೆಕೆಂಡ್, ಒನ್ ಸೆಕೆಂಡ್, ಅಗ್ರಿ 63,000ಗೆ ಡೌಟ್ ಬಿಡ್ರಿ. 30,000 ಹೇಳಿದ್ದೇನೆ, ಪದೇ ಪದೇ ಹೇಳ್ತಾ ಇದ್ದೇನೆ, ಎಸ್ ಅಂತ ಹೇಳಿದ್ದೇನೆ. 22,000ಗೆ ಫಾರ್ಮ ಸಿಗುತ್ತೆ, 80%ಗೆ ನರ್ಸಿಂಗ್ ಸಿಗುತ್ತೆ. ಓಕೆ, ಬಿ ಇ ಫೀಸ್ ಹೇಗಿರುತ್ತೆ? ಸೊ ಗೌರ್ಮೆಂಟಿಗೆ ಒಂದು ಆಲ್ಮೋಸ್ಟ್ ಆಲ್ ಒಂದು 18,000 ಆಗುತ್ತೆ. ಸೊ ಪ್ರೈವೇಟಿಗೆ ಒಂದು ಬರ್ತಾ ಬರ್ತಾ ಅದು 60,000 ಆಗುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್.